ಸೊ ಆತ್ಮೀಯ ನಲ್ಮೆಯ ಪ್ರೀತಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಎಮ್ ಸಿ ಕ್ಯೂ ಅಂದರೆ ಮಲ್ಟಿಪೈ ಜಾಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಮಾದರಿಗಳನ್ನು ರೂಪ ವರ್ಣನೆಯನ್ನು ನಾವು ನಿಮಗೆ ನೀಡ್ತಾ ಇದ್ವಿ ಸೊ ಆದ್ದರಿಂದ ನಿಮಗೆಲ್ಲ ರೀತಿಯಲ್ಲೂ ಈ ಒಂದು ಆ ಕೃತಿಗಳನ್ನು ಪರಿಶೀಲನೆ ಮಾಡಿ ಇದಕ್ಕೆ ಉತ್ತರವನ್ನು ಪ್ರಾಕ್ಟೀಸನ್ನು ಮಾಡಿ ಖಂಡಿತವಾಗೂ ನೀವು ಸಕ್ಸಸನ್ನು ಮಾಡೇ ಮಾಡ್ತೀರಾ ಅನ್ನೋದು ವಿಚಾರದ ಪಂಪನ ಪ್ರಶಸ್ತ ಪಡೆದ ಪೂತಿನ ಅವರ ಕೃತಿ ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆ ನಮನಲ್ಲ ಎಂದು ಹೇಳಿ ರು ಮುದುಕಿಯ ರಾಹಿಲನಿಗೆ ಈ ಊರಿಗೆ ಬಂದ ಇಷ್ಟು ವರ್ಷಗಳಾಗಿರಬಹುದು ಎಂದು ಹೇಳಿದರು ಹೇಳಿದಳು ರಾಮ ಲಕ್ಷ್ಮಣರಿಗೆ ಮತಾಂಗ ಶ್ರಮಕ್ಕೆ ಹೋಗಲು ಸೂಚಿಸಿದವರ್ಯಾರು ನಾಲ್ವಡಿ ಕೃಷ್ಣ ಜವಡೆಯವರ ಪಟ್ಟಾಭಿಷೇಕದ ವರ್ಷ ಯಾವುದು ಮುಂಬೈ ಪ್ರಾಂತ್ಯದ ಸ್ಯಾನಿಟರ್ ಎಂಜಿನಿಯರಿಂಗ್ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯ ಯಾರು ಇಂದಲ್ಲ ನಾಳೆ ಫಲ ಕೊಡುವ ಹಂಸಗಳು ಯಾವುದು ಸೊ ದೇವನೂರು ಮಹದೇನವರು ಸಂಶೋಧನೆ ಸತ್ಯ ತಿಳಿಸಿದವರು ಸಾನುಭೋಗರ ಮನೆತನದ ರಾಜಭಕ್ತಿಯ ಲಾಂಛನ ಯಾವುದು ಸ್ವ ಸ್ವಧರ್ಮ್ ನಿದಾಶಂ ಶ್ರೇಯ ಈ ವಾಕ್ಯವಿರುವ ಗ್ರಂಥ ಯಾವುದು ಧರ್ಮ ಬುದ್ಧಿಯ ಬೆಳಕಿನ ಹೊತ್ತನ್ನು ಹೇಗೆ ಕಳೆದನು ಹುಸಿಯಾದ ಬೇಹಾರಿಯೇ ಇಲ್ಲ ಎಂದು ಹೇಳಿದವರು ಬಡವರಾಗಿರುವುದು ಈ ರೀತಿ ಪ್ರಶ್ನೋತ್ತರ ಮಾದರಿಗಳನ್ನು ರೂಪವರ್ಣನೆಯನ್ನು ಮಾಡಲಾಗ್ತದೆ ಜಿ ಎಸ್ ಶಿವರೋದ್ರಪ್ಪರ ಪೂರ್ಣ ಹೆಸರು ಏನು ನೆಕ್ಸ್ಟು ಹಕ್ಕಿಯ ಹಕ್ಕಿಯ ಪುಚ್ಚದ ಬಣ್ಣ ಯಾವುದು ಬೆಳ್ಳಿಯ ಹಳ್ಳಿ ಎಂದರೆ ಏನು ಹಗಲಿಗೆ ದಂಗೆ ಕಾರಣವಾದ ಬ್ರಿಟಿಷರ ಕಾಯ್ದೆ ಯಾವುದು ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದೆ ನಮಗೆ ಘೋರ ಎಂದು ಹೇಳಿದವರ್ಯಾರು ಕುಂತಿಯ ಪಡೆದ ಎರಡನೆಯ ಮಂತ್ರದಲ್ಲಿ ಜನಿಸಿದವನು ಶ್ರೀಕೃಷ್ಣನು ಕರ್ಣನಿಗೆ ಈ ರಾಜ್ಯದ ಘನತೆ ಮಾಡುವ ಅಮಿಷು ಒಡ್ಡಿದವನು ಅಶ್ವಯುಜ ಬ ಬತ್ತದ ಗದ್ದೆಗಳ ಬಣ್ಣದ ರೀತಿ ಯಾವುದು ನೆಕ್ಸ್ಟ್ ಹುಸಿರು ಪದ್ಯವನ್ನು ಈ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಸೊ ನೆಕ್ಸ್ಟು ನೆಕ್ಸ್ಟ್ ಹೋರಾಡುತ್ತಿರುವುದು ಯಾವುದು ಇವರನ್ನು ಅಂತರ್ಕಾಜ್ಞಕ ಎಂದು ಕರೆ ಕರೆಯುತ್ತಾರೆ ಯಜ್ಞ ಕುನ್ ಕುದುರೆಯ ಹಣೆಪಟ್ಟಿಯ ಬರಹದಲ್ಲಿ ಈತನೊಬ್ಬನೇ ವೀರನೆಂದು ಬರೆದಿದ್ದು ಯಜ್ಞದ ಕುದುರೆಯನ್ನು ಕಟ್ಟಿದವನು ವಿವೇಕಾನಂದವರು ಈ ಬಾರ್ ವರ್ಗದವರು ಹೂಳಿಗೆ ಸ್ವಭಾವವನ್ನು ಪಟ್ಟು ಹೊರಬರಬೇಕೆಂದು ಕರೆ ಕೊಡುತ್ತಾರೆ ಜೆಲಿಯನ್ ಬಾಗ್ ಹತ್ಯಾಕಾಂಡದ ಘಟನೆ ನಡೆದಿತ್ತು ನೇಕಾರರ ಮಗ್ಧ ಉತ್ತರಾಣಿಗೆ ಗಿಡ ಬೆಳೆಯುವುದು ಅನಾ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿರಿ ಸೊ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಮಾ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಯಾವುದು ಹಿಂದೂಸ್ತಾನಿ ಪದ ಗುರುತಿಸಿ ಇನ್ಯಾವುದು ಎಂಬು ಎಂಬುದರ ಅರ್ಥ ಏನು ಸುದ್ದಿ ಸುಪರ್ದಿ ಪದದ ಅರ್ಥ ಯಾವುದು ಉಪಮೇಯವಾದ ವಸ್ತು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನು ಸನ್ನಿವೇಶವನ್ನಾಗಿ ಕಲ್ಪಿಸುವ ಕಾಲ ಅಲಂಕಾರ ಯಾವುದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಈ ಗಾದೆಯನ್ನು ಪೂರ್ಣಗೊಳಿಸಿ ತಂದೆಯ ಪತ್ರ ಬರೆಯುವಾಗ ಬಳಸುವ ಸಂಹೋಧನೆ ನೆಕ್ಸ್ಟು ನೆಕ್ಸ್ಟು ನ ಜ ಜ ಡ ಜ ಎಂಬ ಗಣಗಳ ವೃತ್ತ ಯಾವುದು ಸೊ ಇಷ್ಟು ಕನ್ನಡ ಭಾಷಾ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕಲೆ ಹಾಕಿ ನೀಡಲಾಗ್ತದೆ ಸೊ ಆದಷ್ಟು ನೀವು ಕರ್ನಾಟಕದ ಜನತೆಯ ಪ್ರತಿಯೊಂದು ಉತ್ತರ ಪ್ರತಿಯೊಂದು ಆನ್ಸರನ್ನು ಬರೆಯುವ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತ ಸಕ್ಸಸ್ ಆಗ್ತೀರಾ ಡೋಂಟ್ ವೇಸ್ಟ್ ಫಾರ್ ಟೈಮ್ ಸೊ ನಾವು ನಿಮ್ಮ ಪ್ರೀತಿಯ ಜಗದೀಶ್ ಮಾತಾಡ್ತಾ ಇರೋದು ಖಂಡಿತ ಅಚೀವ್ಮೆಂಟ್ಸ್ ಅನ್ನೋದು ಹ್ಯಾಟ್ ಅ ಲಾಂಗ್ ಟರ್ನಿಂಗ್ ಇಯರ್ ಅಂತಲೇ ಹೇಳ್ಬೋದು ನಿಮ್ಮ ಮೋಟಿವೇಶನ್ಸನ್ನು ಯಾವಾಗಲೂ ನಾವು ಕಲೆ ಹಾಕೋದ್ರಲ್ಲಿ ನಿಮ್ಮ ಪ್ರಸ್ತುತ ಮಾದರಿಗಳನ್ನು ರೂಪವನ್ನು ಮಾಡೋದರಲ್ಲಿ ನಮ್ಮ ಕಾರ್ಯ ಯಾವಾಗೂ ಸ್ತ ಸಿದ್ಧವಾಗಿರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹಾಕ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನಾವು ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಫಾರ್ ಟು ಕನ್ನಡ ಸ್ಟೂಡೆಂಟ್ ಇಯರ್ ನೋ ದಟ್